ಅಲ್ಲಿ ನಡೆದಿದ್ದೆಲ್ಲ ನಾನ್ ನೋಡ್ದಪ್ಪ. ನಾನ್ ತುಂಬಾ ಗೌರವ ಕೊಡೋ ಈ ಮನೇಲಿ ಇಂಥ ಅನ್ಯಾಯನ ಸಹಿಸ್ಕೊಳಕ್ಕಾಗ್ದೆ ಮಾತಾಡ್ತಾ ಇದ್ದೀನಿ. ದೊಡ್ಡ ಸೊಸೆ ಇರ್ಬೇಕಾದ್ರೆ ಚಿಕ್ಕ ಸೊಸೆಗೆ ಅಧಿಕಾರ ಕೊಡೋದು ಅನ್ಯಾಯ ಅಲ್ವಾ? ನನಗಿಷ್ಟ ಆಗ್ಲಿಲ್ಲ. ಅದ್ ನಮಗೂ ಗೊತ್ತು. ಆದ್ರೆ ನೀನ್ ಯಾಕೆ ಈ ವಿಷಯದಲ್ಲಿ ತಲೆ ಹಾಕ್ತಿದ್ಯಾ? ಹೋಗ್ ನಿನ್ ಕೆಲಸ ನೋಡು, ಹೋಗು. ಇರುವಾಲಿ, ಅವಳು ಏನೋ ಹೇಳಕ್ ಬಂದಿದ್ದಾಳೆ, ಹೇಳಿ ಬಿಡು. ಹೇಳು. ನಿನ್ನ ಸ್ಥಿತಿಲ್ ನೋಡಿ ನನ್ನನ್ನೇ ನಾನ್ ನೋಡ್ಕೊಂಡಂಗಾಯ್ತಮ್ಮ. ನಮ್ಮನೇಲ್ ಕೂಡ ಹೀಗೆ ನಡೀತು. ದೊಡ್ಡ ಸೊಸೆ ಆಗಿರೋ ನನ್ನನ್ ಬೇಡ ಅಂದು ಚಿಕ್ಕ ಸೊಸೆಗ್ ಅಧಿಕಾರ ಕೊಟ್ರು. ಕೊನೆಗ ಮನೇಲೂ ನನಗ್ ಜಾಗ ಇಲ್ದೆ ಇಲ್ ನೋಡು ಹೀಗೆ ನಿಮ್ ಮನೇಲ್ ಕೆಲ್ಸ ಮಾಡೋ ಸ್ಥಿತಿ ಬಂದಿದೆ. ನಾಳೆ ನಿನ್ ಪರಿಸ್ಥಿತಿ ಕೂಡ ನನ್ ಹಾಗಾಗ್ಬಾರ್ದು ಅಂತ ಏನೋ ನನ್ ಕೈಲಾಗಿದ್ ಸಹಾಯ ಮಾಡೋಣ ಅಂತ ಬಂದೆ. ನಿನ್ ಕೈಲಿ ಏನ್ ಮಾಡಕ್ಕಾಗುತ್ತೆ? ಇಷ್ಟು ಚಿಕ್ಕ ಬೆಂಕಿ ಕಡ್ಡಿ ಸಾಲ್ದ ಅಷ್ಟು ದೊಡ್ಡ ಮನೆಗೆ ಬೆಂಕಿ ಹಚ್ಚೋಕೆ? ಯಾವುದೇ ಆದ್ರೂ ಉಪಯೋಗಿಸೋದ್ರ ಮೇಲಿದೆ ನೋಡು. ನನಗ್ಯಾಕೆ ಸಹಾಯ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನಗ್ ಬರೋ ಲಾಭ ಏನು? ಏನಿದ್ಯಮ್ಮ, ಸಾಯ್ತಾಳೆ ಅಂತ ಹೇಳಿ ಡಾಕ್ಟರ್. ಇವಳು ಹೋದ್ರೆ ನನಗೆ ಕಷ್ಟನೇ ಇರೋದಿಲ್ಲ. ವೈದೇಹಿ ವೈದೇಹಿ ವೈದೇಹಿ, ನಾನ್ ಎಷ್ಟು ಸರಿ ಸಾಯ್ಸಕ್ ನೋಡಿದ್ರು ಸಾಯ್ದೇ ಇರೋ ವೈದೇಹಿ, ಯಾವುದೋ ರೋಗ ಬಂದ್ ಸತ್ತೋಗ್ತಾಳ ಹೇಗೆ? ಮನೇಲಿ ಇಷ್ಟು ಜನ ದೊಡ್ಡೋರಿದ್ರು ಏನಾಗಿದೆ ಅಂತಾನು ನಿಮಗೆ ಗೊತ್ತಾಗ್ಲಿಲ್ವಾ? ಏನಾಯ್ತು ಡಾಕ್ಟ್ರೆ? ಇನ್ನೂ ಅರ್ಥ ಆಗ್ಲಿಲ್ವಾ? ಇವರೀಗ ಪ್ರೆಗ್ನೆಂಟ್.
ಅಮ್ಮಗಿಂತ ಮುಂಚೆ ಮದುವೆ ಆದ, ಈಗ ತಂದೆ ಆಗ್ತಾ ಇದ್ದಾನೆ. ಕಂಗ್ರಾಟ್ಸ್ ಅಮ್ಮ. ಟೈಮ್ ಮಾಡಿಕೊಂಡು ಒಂದ್ಸತಿ ಹಾಸ್ಪಿಟಲಿಗೆ ಬನ್ನಿ, ನಾನು ಹೋಗಿ ಬರ್ತೀನಮ್ಮ. ವೈದೇಹಿ, ಮತ್ತೆ ಯಾವ್ದಾದ್ರೂ ಅವಕಾಶ ಸಿಗದೇ ಇರ್ಬೋದಾ? ಈ ಮನೆ ಸೊಸೆ ಆಗ್ತೀನೋ ಇಲ್ವೋ ಅಂತ ಮನ್ಸಲ್ಲಿ ಯಾಕೋ ಘಾಸಿ ಆಗ್ತದೆ. ಇವತ್ತಿಂದ ಆ ಆಸೆ ಕೂಡ ಹೋದಂಗೆ. ಹೂತಾಕಿದ್ರು ಬದುಕಿ ಆಚೆ ಬಂದಿದ್ದಾಳೆ. ಇವಳ ಕಾಟ ಅಷ್ಟು ಈಸಿಯಾಗಿ ತಪ್ಪಲ್ಲ. ನಿನ್ನಿಂದ ವಾರಸ್ದಾರ ಬೇಡ ಅಂತ ನಾನು ನಿನಗೆ ಹೇಳಿದ್ದೆ. ಆದ್ರೆ ಈಗ ನೀನೇ ಈ ವಂಶಕ್ಕೆ ದಿಕ್ಕಾದೆ. ಈ ವಂಶಕ್ಕೆ ವಾರಸ್ದಾರನ್ ಕೊಡ್ತಾ ಇರೋ ನಿನ್ನ ನೀನ್ ಈ ಮನೆಗೆ ಸೇರಿದವಳೆ ಅಲ್ಲ ಅಂತ ಹೇಳಿದ್ದೆ. ನಡೆದಿದ್ದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಸಂಕಟ ಆಗತ್ತಮ್ಮ. ಅಲ್ಲ ಅತ್ತೆ, ಅದು ನಿನ್ನ ನಮ್ಮ ಕುಟುಂಬಕ್ಕಿದ್ದಂತಹ ಶಾಪನ ಪರಿಹಾರ ಮಾಡಿದೆ. ಇವತ್ತು ಮುಂದಿನ ತಲೆಮಾರಿನ ಬಗ್ಗೆ ಆಸೆ ಚಿಗುರಿಸ್ದೆ. ನನಗಿನ್ನ ಯಾವ ಚಿಂತೆನೂ ಇಲ್ಲಮ್ಮ. ನಮ್ಮ ವಂಶ ನಿನ್ನ ಕೈಯಲ್ಲಿ ಸುರಕ್ಷಿತವಾಗಿರುತ್ತೆ. ಕರೆಕ್ಟಾಗಿ ಹೇಳಿದ್ರಿ ದೊಡಪ್ಪ. ಎಷ್ಟೋ ದಿನ ಆದ್ಮೇಲೆ ಈ ಮನೇಲಿ ಖುಷಿ ಕಾಣ್ತಿದೆ. ಇದಕ್ಕೆ ಕಾರಣ ವೈದೇಹಿ ದೇವಾಂಶ್. ದೇವಾಂಶ್ ಕಂಗ್ರಾಚ್. ವೈದೇಹಿ ಕಂಗ್ರಾಚ್. ವೈದೇಹಿ ಕಂಗ್ರಾಚ್. ಇಷ್ಟು ದಿವಸ ನಾನು ಹೇಳಿದ್ದನ್ನೆಲ್ಲ ತಲೆ ಹಾಕೋಬೇಡ ವೈದೇಹಿ. ನೀನು ಅರ್ಹಳು ಅಂತ ಅತ್ತೆ ಮಾವ ಹೇಳಿದಾಗ ನಾನು ನಂಬೇ ಇರಲಿಲ್ಲ. ಅದು ನಿಜ ಅಂತ ನೀನು ಮತ್ತೆ ಪ್ರೂವ್ ಮಾಡಿದೆ. ಅಕ್ಕ, ಈಗ ಅರ್ಥ ಆಯ್ತು ಅಲ್ವಾ? ಇವತ್ತಿನಿಂದ ಎಲ್ಲರೂ ವೈದೇಹಿನ ಮಹಾರಾಣಿ ಥರ ನೋಡ್ಕೋಬೇಕು. ಇವಳು ಒಂದೇ ಹೆಜ್ಜೆನ ಓಡಾಡಬಾರ್ದು. ತುಂಬಾ ಸಂತೋಷ ಆಯ್ತು ವೈದೇಹಿ. ಈ ಸಂತೋಷದಲ್ಲಿ ಇಲ್ಲೇ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಇಂದು ಸಂತೋಷ ಪಡೋ ಟೈಮಲ್ಲಿ ಸಾವಿನ ಬಗ್ಗೆ ಮಾತಾಡ್ತೀಯಲ್ಲ ನೀನು.
ನೀನು ನನ್ನ ಮಕ್ಕಳನ್ನಷ್ಟೇ ಅಲ್ಲ ಅವ್ರ ಮಕ್ಕಳನ್ನು ಕೂಡ ನೋಡಬೇಕು. ಇನ್ನು ನಮ್ಮ ಕುಟುಂಬಕ್ಕೆ ಯಾವ ಚಿಂತೆನೂ ಇಲ್ಲ. ಆ ಸೂರ್ಯ ಚಂದ್ರರ ತರಾನೇ ನಮ್ಮ ವಂಶದಲ್ಲಿ ಬೆಳಕು ಪ್ರಕಾಶಿಸ್ತಾ ಇರುತ್ತೆ. ಅಮ್ಮ, ಪುರೋಹಿತರಿಗೆ ಹೇಳ್ಕಳ್ಸು, ದೇವಸ್ಥಾನದಲ್ಲಿ 10 ದಿನ ಅನ್ನದಾನ ಮಾಡೋದಕ್ಕೆ ಹೇಳು. ಲಕ್ಕಿ, ಮ್ಯಾನೇಜರ್ಗೆ ಫೋನ್ ಮಾಡು. ನಮ್ಮ ಕಂಪ್ನಿಲಿ ಕೆಲಸ ಮಾಡೋ ಎಲ್ರಿಗೂ 6 ತಿಂಗಳು ಬೋನಸ್ ಕೊಡೋದಕ್ಕೆ ಹೇಳು. ಸರಿಯಪ್ಪ. ಖಂಡಿತ ಕೊಡ್ಲೇಬೇಕಲ್ವಾ ಮಾವ? ವೈದೇಹಿ, ಯಾಕೆ ನಿಂತಿದ್ಯಾ? ಹೋಗಿ ರೆಸ್ಟ್ ಮಾಡು. ಅಜ್ಜಿ ನೀವಾದ್ರೂ ಹೇಳಿ ಅವಳಿಗೆ ಹೋಗೋದಕ್ಕೆ. ದೇವಾಂಶಿ ಏನ್ ನೋಡ್ತಾ ಇದ್ಯಾ? ಕರ್ಕೊಂಡು ಹೋಗು. ಹುಷಾರಾಗಿ ನೋಡ್ಕೋಬೇಕು. ಅವಳಿಗೆ ಏನ್ ಬೇಕೋ ಎಲ್ಲ ಕೊಡಿಸ್ಬೇಕು. ಅತ್ತೆ ನೀವಾದ್ರೂ ಹೇಳಿ ಕರ್ಕೊಂಡು ಹೋಗೋದಕ್ಕೆ. ರೆಸ್ಟ್ ತಗೋ, ಹೋಗು ಹೋಗು ಹೋಗು, ಕರ್ಕೊಂಡು ಹೋಗು ನೀನು. ಅಜ್ಜಿ ನೀವು ಹೋಗಿ, ನೀವು ಅವಳಿಗೆ ಏನ್ ಬೇಕೋ ಮಾಡ್ಕೊಡಿ. ಅತ್ತೆ ನೀವು ಮಾವಿನಕಾಯಿ ಕೊಡಿ. ವೈದೇಹಿ, ನಿನಗೆ ಏನ್ ಬೇಕೋ ಅದನ್ನೆಲ್ಲ ತರಿಸ್ಕೋ. ನೀನ್ ಖುಷಿಯಾಗಿದ್ರೆ ಇಡೀ ಮನೆನೇ ಖುಷಿಯಾಗಿರತ್ತೆ. ಖುಷಿ ಆಗ್ತಿದೆ ಅನ್ಸತ್ತೆ ಅಲ್ವಾ? ನೀನ್ ತಮ್ಮ ತಂದೆ ಆಗ್ತಿದ್ದಾನೆ ಅಂತ ತುಂಬಾ ಖುಷಿ ಆಗ್ತಿದೆ ಅನ್ಸತ್ತಲ್ಲ. ನೀನೇ ತಂದೆ ಆಗ್ತಿರೋ ತರ ಖುಷಿ ಪಡ್ತಿದ್ಯಲ್ಲ ಊರ್ಮಿಳಾ. ಏ ಸುಮ್ನಿರು, ಯಾಕಷ್ಟು ಸಿಟ್ಟು ಮಾಡ್ಕೊಂತೀಯ? ನೀನ್ ಸಿಟ್ಟನ್ನ ನಿನ್ನ ಕಾಲ್ ಸರಿ ಮಾಡ್ಕೊಳ್ಳೋದ್ರಲ್ಲಿ ಉಪಯೋಗಿಸ್ಕೋ. ಆಮೇಲೆ ನೀನು ನನ್ ಜೊತೆ ಸಂಸಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡು. ಸರಿನೋ? ಸುಮ್ ಸುಮ್ನೆ ಸಿಟ್ಟು ಮಾಡ್ಕೊಳ್ಳೋದನ್ನೆಲ್ಲ ಬಿಟ್ಬಿಡು. ಖುಷಿ ಆಗ್ತಿದಂತೆ ಇವನಿಗೆ, ಖುಷಿ ಆಗ್ತಿದೆ, ನಾಚಿಕೆ ಆಗ್ಬೇಕು. ನಿನಗೊಂದ್ ವಿಷಯ ಗೊತ್ತಾ? ನನಗ್ ತುಂಬಾ ಅವಕಾಶ ಬಂದಿತ್ತು, ಆದ್ರೆ ನಾನು ಇಲ್ಲಿವರೆಗೂ ತಪ್ಪು ಹಾದಿಲಿ ಹೋಗಿಲ್ಲ. ಅರ್ಥ ಮಾಡ್ಕೋ. ಏನ್ ಬಾವಾ, ಯಾಕ್ ಹೀಗೆಲ್ಲ? ವೈದೇಹಿ ಕೂತ್ಕೋ. ಬಾವಾ? ಅಯ್ಯೋ ವೈದೇಹಿ, ನೀನ್ ಕೂತ್ಕೋ. ಬಾವಾ ಕೂತ್ಕೋ. ವೈದೇಹಿ, ಈ ಕ್ಷಣದಿಂದ ನೀನು ತುಂಬಾ ಹುಷಾರಾಗಿರಬೇಕು. ಪ್ರತಿ ಹೆಜ್ಜೆನೂ ಯೋಚನೆ ಮಾಡಿಡಬೇಕು. ಅಷ್ಟಕ್ಕೂ ಸಂತೋಷದಲ್ಲಿ ಏನ್ ಮಾಡ್ತಾ ಇದೀನಿ ಗೊತ್ತಾಗ್ತಾನೆ ಇಲ್ಲ ವೈದೇಹಿ, ಕೈ ಕಾಲ ಆಡ್ತಾನೆ ಇಲ್ಲ. ತಂದೆ ಆಗ್ತಿದ್ದೀನಿ ಅಂತ ಗೊತ್ತಾದಾಗ ಇಷ್ಟೆಲ್ಲ ಸಂತೋಷ ಆಗುತ್ತಾ? ನಾವು ಹುಟ್ಟುತ್ತೀವಿ ಅಂತ ಗೊತ್ತಾದಾಗ ನಮ್ಮ ಅಪ್ಪ ಅಮ್ಮನೂ ಇಷ್ಟೇ ಸಂತೋಷ ಪಟ್ಟಿರ್ತಾರೆ ಅಲ್ವಾ? ಇಡೀ ಪ್ರಪಂಚದ ಸಂತೋಷ ಎಲ್ಲ ನನ್ನೊಬ್ಬನ ಹತ್ರನೇ ಇದೆ ಅಂತ ಅನಿಸ್ತಾ ಇದೆ. ತುಂಬಾ ತುಂಬಾ ಸಂತೋಷವಾಗಿದ್ದೀನಿ ವೈದೇಹಿ. ಇಷ್ಟು ದಿನ ನಮ್ಮ ಪ್ರೀತಿಗೋಸ್ಕರ ಇಬ್ರು ಎಷ್ಟೋ ಹೋರಾಟಗಳು ಮಾಡಿದ್ವಿ, ಈಗ ನಮ್ಮ ಪ್ರೀತಿಗೆ ಒಂದು ಅರ್ಥ ಸಿಗ್ತಾ ಇದೆ ವೈದೇಹಿ. ಸಂತೋಷದಲ್ಲಿ ನನಗೆ ಆಕಾಶದಲ್ಲಿ ತೇಲ್ದಾಗ ಅನ್ನಿಸ್ತಾ ಇದೆ. ನೋಡಿದ್ಯಾ, ನಿನ್ನೆವರೆಗೂ ನಮ್ಮ ಜೀವನಕ್ಕೋಸ್ಕರ, ನಮ್ಮ ಪ್ರೀತಿಗೋಸ್ಕರ ಈ ರೀತಿ ಕಣ್ಣೀರು ಹಾಕಿದೆ. ಇವತ್ತು ಈ ಸಂತೋಷದಿಂದಾಗಿ ಆನಂದ ಬಾಷ್ಪ ಬರ್ತಾ ಇದೆ. ಇದು ಸಂತೋಷಕ್ಕೆ ಬರ್ತಾ ಇರುವಂತ ಕಣ್ಣೀರಲ್ಲ ಭಾವ. ಏನ್ ಹೇಳ್ತಾ ಇದೀಯ ವೈದೇಹಿ? ಸಂತೋಷ ಅಲ್ವಾ? ಇಲ್ಲಿದೆ ಬಾಬಾ ಸಂತೋಷ. ಮನ್ಸಲ್ಲಿರೋ ಭಯ ಈ ಸಂತೋಷನ ಆಗ್ಲೇ ಮರೆಸ್ಬಿಡ್ತು. ಹೌದು ಬಾಬಾ, ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ನಮ್ಗಿಂತ ಪರಿಸ್ಥಿತಿನ ತಂದಿದ್ದಾನೆ ಆ ದೇವ್ರು. ಯಾಕೆ ಶಿಕ್ಷೆ ಕೊಟ್ಟಿದ್ದಾನೆ?
ವೈದೇಹಿ, ಏನ್ ಮಾತಾಡ್ತಾ ಇದ್ಯಾ? ವಾರಸ್ದಾರ ಬರ್ತಾ ಇದ್ದಾನೆ ಅಂತ ಮನೆಯವ್ರು ಎಲ್ಲರೂ ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಗೊತ್ತಾ? ಅಂಥದ್ರಲ್ಲಿ ತಾಯಿ ಆಗ್ತಾರೋ ನೀನು ಇನ್ನೆಷ್ಟು ಸಂತೋಷ ಪಡಬೇಕು. ಆದ್ರೆ ಯಾಕೆ ಸಂಕಟ ಪಡ್ತಾ ಇದ್ಯಾ? ಆ ದೇವ್ರ ವರ ಕೊಟ್ಟಿರ್ಬೇಕಾದ್ರೆ ಶಾಪ ಕೊಟ್ಟಿರೋ ಹಾಗೆ ಯಾಕೆ ಹೆದರ್ಕೋತಾ ಇದ್ಯಾ? ವರನೇ ಬಾವಾ, ಆದ್ರೆ ನಮಗಿರೋ ಶಾಪದ ಮುಂದೆ ಈ ವರ ಜಯಿಸತ್ತ? ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇರೋ ಈ ಜೀವ ಜೀವಂತವಾಗಿ ನಮಗ್ ಸೇರತ್ತ? ಯಾವುದೇ ಒಂದು ಹೆಣ್ಣಿಗಾದ್ರೂ ಅವಳು ತಾಯಿ ಆಗ್ತಿದ್ದಾಳಂತ ಗೊತ್ತಾಗ್ತಿದ್ದ ಹಾಗೆ ಮಗು ಹೇಗ್ ಕಾಣಿಸತ್ತೋ. ಅರ್ಥ ಆಯ್ತು ವೈದೇಹಿ, ತಂದೆ ಆಗ್ತಾ ಇದ್ದೀನಲ್ಲ ಅನ್ನೋ ಸಂತೋಷದಲ್ಲಿ ಆ ಸಾಧುಗಳ ಮಾತನೆ ಮರ್ತು ಹೋಗಿದ್ದೆ, ಬೆನ್ನೆಟ್ ಬರ್ತಾರೋ ಶಾಪದ ಬಗ್ಗೆ ಮರ್ತು ಹೋಗಿದ್ದೆ. ಯಾಕೆ ಬಾವ, ಯಾಕೆ ಆ ಭಗವಂತ ನಮಗ್ ಬಂದಿರೋ ಸಂತೋಷನು ದುಃಖ ಆಗಿ ಬದಲಾಯಿಸ್ತಾ ಇದ್ದಾನೆ? ಎಷ್ಟೋ ಕಷ್ಟಪಟ್ಟು ದೇವರ ಅನುಗ್ರಹನ ಪಡ್ಕೊಂಡು ಆಭರಣಗಳನ್ನು ಹೊಂಚೋ ಅಷ್ಟರಲ್ಲಿ ಅದು ಕೈಗೆ ಸಿಗದೆ ಹೊರಟೋಯ್ತು. ಏನಾಗೋಯ್ತು ಅದನ್ನ ಯಾರು ತಗೊಂಡು ಹೋದ್ರೂ ಗೊತ್ತಿಲ್ಲ. ಇವಾಗ ಆಭರಣಗಳು ಸಿಕ್ಕಿ ಆ ಪಾರ್ವತಿ ಪರಮೇಶ್ವರನಿಗೆ ಅಲಂಕಾರ ಮಾಡೋವರೆಗೂ ಆ ಶಾಪ ಹೋಗಲ್ಲ. ಆ ಶಾಪ ನಮ್ಮ ವಂಶಕ್ಕೆ ಯಾವ ತೆರದಲ್ಲಿ ಕಷ್ಟಗಳನ್ನ ತಂದ್ಕೊಡುತ್ತೋ ಬಾವ. ಅಂಥದ್ರಲ್ಲಿ ನಮ್ ಪ್ರಾಣ ಅಂತ ಅನ್ಕೊಂಡಿರೋ ನಮ್ ಮಗು ನಮ್ ಕೈಗ್ ಸಿಗತ್ತಾ? ಭಯ ಆಗ್ತಿದೆ ಬಾವ. ನಡೆದಿರೋದು ಗೊತ್ತಿಲ್ಲದೆ ಶಾಪ ವಿಮೋಚನೆ ಆಗಿದೆ ಅಂತ ಎಲ್ರೂ ಸಂತೋಷವಾಗಿದ್ದಾರೆ. ವಾರಸ್ತಾರ ಬರ್ತಾನೆ ಅಂತ ಖುಷಿ ಪಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ನಿಜ ಗೊತ್ತಾಗೋದ್ರೆ? ಏನಾಗಲ್ಲ ವೈದೇಹಿ, ಏನೂ ಆಗಲ್ಲ. ನಮ್ಮ ಮಗುನ ಯಾವ ಶಾಪನು ಏನು ಮಾಡೋಕ್ಕಾಗಲ್ಲ. ನೀನು ಈ ಮನೆಗೆ ವಾರಸ್ತಾರನ್ನು ಕೊಡ್ತಾ ಇದೀಯ, ನಮ್ಮ ಮುಂದಿನ ತಲೆಮಾರನ್ನ ಬೆಳೆಸ್ತಾ ಇದೀಯ. ಆದ್ರೆ ಹೇಗೆ ಬಾವ? ಶಾಪ ಮರ್ತು ಹೋಗು, ನೀನು ಆ ಶಾಪನ ಮರ್ತು ಹೋಗು. ಇಲ್ಲಿವರೆಗೂ ಶಾಪ ಪರಿಹಾರನೇ ಆಗಿರಲಿಲ್ಲ, ಈ ಸಲ ಕೂಡ ಆಗೋ ಪರಿಸ್ಥಿತಿ ಇರಲಿಲ್ಲ. ಆದ್ರೆ ಆಯ್ತಲ್ವಾ, ಈಗ ಈ ಶಾಪ ಕೂಡ ವಿಮೋಚನೆ ಆಗುತ್ತೆ.